ಮೂರು ಅನ್ಯಾಯ ನಡೆದ್ರಿಂದ, ಗುರುಕುಲ ಶಿಕ್ಷಣ ಹೋದದ್ರಿಂದ ಮನೆಯಿಂದ ತಾಯಿ ದೂರ ಆದ್ಲು, ಅವಳು ಕೆಲಸಕ್ಕೆ ಹೋಗ್ಬೇಕಾಯ್ತು. ನಮ್ಗೇನು ಅಂದ್ರೆ ಇವತ್ತು ಹೌಸ್ ವೈಫ್ ಅಂದ್ರೆ ಅದೊಂದು ಅನಾದರದ ವಸ್ತು. ವಸ್ತುತಃ ಅದರಷ್ಟು ದೊಡ್ಡ ಜಗತ್ತಿನ ಶ್ರೇಷ್ಠವಾದ ಕೆಲಸವೇ ಇನ್ನೊಂದಿಲ್ಲ. ಯಾಕೆಂದ್ರೆ ಇಡೀ ನೆಕ್ಸ್ಟ್ ಜನರೇಷನ್ಗೆ ಬೇಕಾದ ಅಷ್ಟನ್ನು ತುಂಬವಳು ತಾಯಿ. ಮನೆಯಲ್ಲಿ ತಾಯಿ ಮಕ್ಕಳ ಜೊತೆಗಿದ್ರೆ ಮಕ್ಕಳು ಚೆನ್ನಾಗಿ ಬೆಳೀತಾವೆ. ಇದೇನಾಗಿದೆ ಇವತ್ತು, ಅವಳು ದುಡಿಲಿಕ್ಕೆ ಹೋಗಬೇಕು ಅನಿವಾರ್ಯ. ಪೇಟೆಯಲ್ಲಿ ಇಬ್ಬರ ದುಡಿಮೆಯಿಂದ ಮಕ್ಕಳಿಗೆ, ನಮ್ಗೆ ಯಾಕಂದ್ರೆ ಲಕ್ಷ ಕೊಟ್ಟರೆ ಮಾತ್ರ ನಮ್ಮ ಮಕ್ಕಳಿಗೆ ಲಕ್ಷ ಸಿಗುತ್ತೆ ಅಂತ ಏನೋ ಒಂದು ಭ್ರಮೆ ಇದೆ. ವಿದ್ಯೆ ಎಲ್ಲಿದ್ರೂ ಮಕ್ಕಳು ಕಲಿತೆ ಕಲಿತಾರೆ ಅಂತ ಅನ್ನೋ ವಿಶ್ವಾಸ ನಮಗಿಲ್ಲ. ಜಾಸ್ತಿ ದುಡ್ಡು ತಗೊಂಡ್ರೆ ಅವ್ರು ಜಾಸ್ತಿ ಕಲಿಸ್ತಾರೆ ಅಂತ. ನಮ್ಮ ಮಕ್ಕಳ ತಲೆ ಇರೋದು ಎಷ್ಟು ಬುದ್ಧಿಯೋ ಅಷ್ಟಕ್ಕೇ ವಿದ್ಯೆ ಸಿಗೋದು ಹೊರತು ಅದಕ್ಕಿಂತ ಹೆಚ್ಚು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ವಾತಾವರಣ ನಿರೀಕ್ಷಿಸಬೇಕು ಹೊರತು ನಾವೇನೋ ಹೆಚ್ಚು ಕೊಟ್ಟದ್ರಿಂದ ಹೆಚ್ಚು ಕಲಿತಾವೆ ಅಂತ ಅನ್ನುವ ಭ್ರಮೆ ಬಿಟ್ಟರೆ ಮಾತ್ರ ಇವತ್ತು ಶಿಕ್ಷಣ ಸುಧಾರಿಸ್ಲಿಕ್ಕೆ ಸಾಧ್ಯ. ಅದರಿಂದಾಗಿ ಮೊದಲು ಸಂಸಾರದಿಂದ ತಾಯಿ ದೂರ ಆಗ್ತಾ ಇದ್ದಾಳೆ, ಮಕ್ಕಳಿಗೆ ತಾಯಿ ಸಿಗ್ತಾ ಇಲ್ಲ. ಎರಡನೇದು ಗುರುಕುಲದಲ್ಲಿ, ಗುರುಕುಲ ಅಂದ್ರೆ ಒಂದು ಶಾಲೆಯಲ್ಲಿ ಗುರುಗಳು ಮಕ್ಕಳಿಗೆ ಹತ್ರ ಇಲ್ಲ. ಗುರುಗಳಂದ್ರೆ ಸಂಬಳಕ್ಕೆ ಬಂದು ಹೋಗುವವರಷ್ಟೇ. ಅವರಿಗೇನಂದ್ರೆ ಒಂದು ಗಂಟೆ ಸಿಗ್ತಾರೆ. ಅವ್ರದ್ದು ಉದ್ದೇಶ ಏನು ಅಂದ್ರೆ ನಾನು ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ, ಮಕ್ಕಳಿಗೆ ತಲೆಗೆ ಹೋಯ್ತೋ ಬಿಡ್ತೋ ನಂಗೆ ಬೇಕಾಗಿಲ್ಲ. ಅವ್ರ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮುಗಿದೋಯ್ತು. ನಿಜವಾಗಿ ಅವರಿಗೆ ತಲೆ ಒಳಗೆ ಏನು ಹೋಗಿದೆ ಅದು ನಂಗೆ ಬೇಕಾಗಿಲ್ಲ. ಇದು ಶಿಕ್ಷಣದಿಂದ ಗುರು ದೂರ ಆಗ್ತಾ ಇದ್ದಾನೆ. ಮೂರನೇದು ಸಮಾಜದಲ್ಲಿ ಯಾರು ನಮಗೆ ಮಾದರಿ, ಆದರ್ಶ ಯಾರು ಅಂತ ಕೇಳಿದ್ರೆ, ಇವತ್ತು ನಮಗೆ ಯಾವುದಾದ್ರೂ ಸಿನಿಮಾ ನಟ ಅಥವಾ ಆಟದಲ್ಲಿ ಇರುವ ಯಾವುದೋ ಒಬ್ಬ ಕ್ರಿಕೆಟ್ ಪ್ಲೇಯರು, ಇನ್ಯಾರೋ ಒಬ್ಬ ಬಿಟ್ಟರೆ ಯಾರೋ ಬಿಸ್ನೆಸ್ ಮ್ಯಾನ್, ಇವರು ನಮಗೆ ಮಾದರಿಯಾಗಿ ನಿಂತಿದ್ದಾರೆ. ಇದು ಮೂರು ಕೂಡ ಮಕ್ಕಳ ಬುದ್ಧಿಯನ್ನ ಸೀದಾ ಅಧೋಗತಿಗೆ ಕೊಂಡು ಹೋಗುತ್ತೆ. ಮೊದಲು ನಮಗೆ ಸಂಸಾರದಲ್ಲಿ ಮಕ್ಕಳಿಗೆ ತಾಯಿ ಸಿಗಬೇಕು, ಗುರುಕುಲದಲ್ಲಿ ಗುರುಗಳು ಸಿಗಬೇಕು, ಸಮಾಜದಲ್ಲಿ ಯಾರಾದರೂ ವಿಜ್ಞಾನಿಗಳು ಅಥವಾ ಶ್ರೇಷ್ಠ ಸಾಧನೆ ಮಾಡಿದವರು ಮಕ್ಕಳಿಗೆ ಮಾದರಿಯಾಗಿ ಸಿಗಬೇಕು. ಆಗ ಅವರ ವಿದ್ಯಾರ್ಥಿ ಜೀವನ ಅದು ಚೆನ್ನಾಗಾಗ್ಲಿಕ್ಕೆ ಸಾಧ್ಯ. ಹಾಗೆ ಸಿಗಬೇಕು ಅಂದರೆ ಅದಕ್ಕೆ ಗುರುಕುಲದ ಅಧ್ಯಯನವನ್ನು, ಗುರುಕುಲ ಅಂದರೆ ನಾವು ಹಿಂದಿನ ಹಾಗೆ ಕಾಡಿಗೆ ಹೋಗ್ಲಿಕ್ಕೆ ಕಾಡೇ ಇಲ್ಲ. ಆದರೆ ಕನಿಷ್ಠ ಪಕ್ಷ ಅವರ ಒಂದು ಮೆಥಡಾಲಜಿಯನ್ನು ಇವತ್ತಿನ ಶಿಕ್ಷಣಕ್ಕೆ ಹೊಂದಿಸಿಕೊಂಡು ಹೊಸತ್ತೇನಾದರೂ ನಾವು ಮಾಡಲೇಬೇಕು. ಇಲ್ಲಾಂದರೆ ನಮ್ಮ ಹಿಂದಿನವರು ಹಾಕಿದ ಮರದಿಂದ ಇವತ್ತು ನಾವು ಹಣ್ಣು ತಿಂತಾ ಇದ್ದೇವೆ. ನಾವು ಹಾಕಿದ ಗಿಡ ಅಲ್ಲ ಅದು. ನಮ್ಮ ನೆಕ್ಸ್ಟ್ ಜನರೇಷನ್ ನಮ್ಮನ್ನು ಬೈಕೊಳ್ತಾರೆ. ಯಾಕೆಂದ್ರೆ ನಾವು ಹೋಗುವಾಗ ಈ ಮರ ಕಡದೇ ಹೋಗುದು ನಾವು. ಯಾಕೆಂದ್ರೆ ನಮಗೆ ಮನೆಯಲ್ಲಿ ಸುತ್ತ ಕಸ ಇರುತ್ತೆ, ನೆಲ ಎಲ್ಲ ಶುದ್ಧ ಇರಬೇಕು. ನಮ್ಮ ಮನೆ ಪರಿಸರದಲ್ಲಿ ಎಲ್ಲೂ ತರಗೆಲ್ಲ ಬೀಳಬಾರದು, ಯಾಕಂದ್ರೆ ನಮ್ಮ ಹೊಟ್ಟೆಯಲ್ಲಿ ಎಷ್ಟು ಗಲೀಜಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಮನೆ ಪರಿಸರ ಏನು ಕೊಳೆ ಕಾಣಬಾರದು ಅನ್ನುವ ದೃಷ್ಟಿಯಲ್ಲಿ ಆ ಮರವನ್ನು ಕಡಿದು ಹೋಗುವವರು, ನೆಕ್ಸ್ಟ್ ಜನರೇಷನ್ ಏನೂ ಸಿಗುದಿಲ್ಲ. ಎಲ್ಲವೂ ಕೂಡ ಯಾಂತ್ರಿಕವಾಗಿ ಯಂತ್ರಮಯವಾಗಿ ನಮ್ಮ ಬದುಕನ್ನು ನಾವೇ ಹಾಳು ಮಾಡಿಕೊಳ್ತೇವೆ. ನಮಗೆ ಇನ್ನೊಂದು ಇವತ್ತಿನ ಮೈಂಡ್ ಸೆಟ್ ಏನು ಅಂತಂದ್ರೆ, ನಮ್ಮ ಪಾಲಿಗಾದ್ರೂ ಮುಗಿದೋಯ್ತು, ನೆಕ್ಸ್ಟ್ ಜನರೇಷನ್ ಏನಾದರೂ ಆಗಲಿ ಹಾಳಾಗೋಗ್ಲಿ ನಾವು, ಅದೊಂದು ಯೋಚನೆ ಇದೆ. ನೆಕ್ಸ್ಟ್ ನಾವೇ ಇನ್ನೊಂದು ಸರ್ತಿ ಹುಟ್ಟಿ ಬರಲಿಕ್ಕಿದೆ, ಇದೇ ಕೊಳೆಯಲ್ಲಿ ಹುಟ್ಟಿ ಬರಬೇಕು. ನಾವು ಉಳಿಸಿದ್ರೆ ಮಾತ್ರ ನೆಕ್ಸ್ಟ್ ಹುಟ್ಟುವಾಗ ನಾವು ಒಳ್ಳೆಯ ಜಾಗದಲ್ಲಿ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಒಂದು ಕರ್ಮ ಸಿದ್ಧಾಂತ ಇಂತಿದೆ. ಇದು ಗೊತ್ತಿದ್ರೆ ಮಾತ್ರ ನಾವು ಮಾಡುವ ಕೆಲಸದಲ್ಲಿ ಒಳಿತು ಕೆಡುಕುಗಳ ಬಗ್ಗೆ ಎಚ್ಚರ ಬರುತ್ತೆ ನಮಗೆ. ನಾವೇ ಅದನ್ನು ನಿರಾಕರಿಸಿದ್ರೆ ನಮ್ಮ ಪರಿಸರ ಕೂಡ ನಮ್ಮನ್ನು ಹಾಗೆ ಚೆನ್ನಾಗಿ ನಿರಾಕರಿಸಿ. ಪ್ರಕೃತಿಯ ಸ್ವಭಾವ ಏನು ಅಂದ್ರೆ, ನಾವು ಅದನ್ನು ಎಷ್ಟು ರಕ್ಷಣೆ ಮಾಡ್ತೀವೋ ಅಷ್ಟು ಅದನ್ನು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಧರ್ಮವೂ ಹಾಗೆ, ನಾವು ಧರ್ಮವನ್ನು ಉಳಿಸುವುದು ಅಂದ್ರೆ ಪ್ರಕೃತಿಯ ರಕ್ಷಣೆಯೂ ಒಂದು ಧರ್ಮವೇ. ಆ ಧರ್ಮವನ್ನು ನಾವು ಎಷ್ಟು ಪಾಲಿಸ್ತೀವೋ, ಶಾಸ್ತ್ರವನ್ನು ಉಳಿಸುವುದು ಧರ್ಮ, ಪ್ರಕೃತಿಯನ್ನು ಉಳಿಸುವುದು ಒಂದು ಧರ್ಮ, ನಮ್ಮ ಸಂಸ್ಕೃತಿಯನ್ನು ಉಳಿಸುವುದು ಒಂದು ಧರ್ಮ. ಅದನ್ನು ರಕ್ಷಣೆ ಮಾಡಿದ್ರೆ ನಮಗೂ ಪ್ರತಿಫಲವಾಗಿ ರಕ್ಷಣೆ ಸಿಗುತ್ತೆ. ಆ ರಕ್ಷಣೆಯ ದೃಷ್ಟಿಯಿಂದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವಂತಹ ತಂದೆ ತಾಯಿಗಳ ಜವಾಬ್ದಾರಿಯನ್ನ ನಾವು ನಿರ್ವಹಿಸಬೇಕಾದದ್ದು ಅತ್ಯಂತ ಅಗತ್ಯದ ಕರ್ತವ್ಯ. ಮುತುವರ್ಜಿ ವಹಿಸಿ ನಾವು ಮಾಡಬೇಕಾದ ಜವಾಬ್ದಾರಿ ಅದು. ಅದನ್ನು ಮಾಡುವುದಕ್ಕೆ ಇವತ್ತು ಹೊಸ ಹೊಸ ಪ್ರಯೋಗಗಳು ಎಲ್ಲೆಲ್ಲಿ ನಡೀತಾ ಇದೋ ಆ ಕಡೆಗೆ ನಾವು ಸ್ವಲ್ಪ ತಲೆ ಹಾಕಬೇಕು. ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ನಮಗೆ, ಮಾಧ್ಯಮಗಳಲ್ಲಿ ಎಷ್ಟು ಅನ್ಯಾಯಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಬೈಕೊಳ್ತೇವೆ ಎಲ್ಲ ಕಲಿಕಾಲ ಅಂತ, ಕಾಲದ ಮೇಲೆ ಎತ್ತಾಕ್ಬಿಟ್ರೆ ಆಯ್ತು. ಆ ಕಾಲದಲ್ಲಿ ನಾವೇ ಇರುವುದಲ್ವಾ? ಕಾಲ ತನ್ನಿನ ತಾನೇ ಏನು ಮಾಡಲ್ಲ. ನಾವು ಎಲ್ಲವನ್ನು ಹೇಳುವಾಗ ಸಮಾಜವನ್ನು ಕೈ ತೋರಿಸಿದ್ರೆ ಮೂರು ಬೆಳೆ ನಮ್ಮನ್ನು ತೋರಿಸ್ತಾ ಇರ್ತದೆ. ಅದಕ್ಕೆ ಮೂರು ಪಟ್ಟು ಕಾರಣ ನಾವೇ, ಇನ್ಯಾರನ್ನು ತೋರಿಸಿ ಉಪಯೋಗ ಇಲ್ಲ. ಅದರಿಂದಾಗಿ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸಿದ್ರೆ ಅದರ ಪ್ರತಿಫಲ ಅನ್ನೋದು ನಾವು ಸಮಾಜದಲ್ಲಿ ಉಳಿಲಿಕ್ಕೆ ನಮಗೇ ಸಿಗುತ್ತೆ ಅನ್ನೋದಕ್ಕೋಸ್ಕರ ಹಿಂದಿನ ಕಥಾವಳಿ ಅಂದ್ರೆ ಕಲಿಸುವ ಕ್ರಮದಲ್ಲಿ ಅವರು ಹೇಳುವುದುಂಟು, ಯಾವ ಯಾವ ರೀತಿ ಕಲಿಕೆ ಇತ್ತು ನೋಡಿ. ಮಕ್ಕಳಿಗೆ ಕತೆ ಹೇಳ್ತಾ ಇದ್ರು ಅಜ್ಜ ಅಜ್ಜಿ. ಈಗ ಅಜ್ಜ ಅಜ್ಜಿ ಇರುವುದಿಲ್ಲ, ಅವರೆಲ್ಲೋ ಇದ್ರ ಊರಲ್ಲಿ ಇರ್ತಾರೆ, ಇವ್ರ ಪೇಟೆಯಲ್ಲಿ ಇರ್ತಾರೆ ಅಥವಾ ಅವರು ವೃದ್ಧಾಶ್ರಮದಲ್ಲಿ ಇರ್ತಾರೆ. ಮಕ್ಕಳು ಕಲಿಬೇಕಾದ ಟೈಮಿಗೆ ಇನ್ನೂ ಒಂದೂವರೆ ವರ್ಷ ಎರಡು ವರ್ಷ ಶುರುವಾದ ತಕ್ಷಣನೇ ಯಾವ ಪ್ಲೇ ಹೋಮಿಗೆ ಹಾಕ್ಬೋದು ಅಂತಲೇ ಯೋಚನೆ ಮಾಡ್ತಾ ಇರ್ತೀವಿ. ಅವ್ರು ಯೋಚನೆ ಮಾಡ್ತಾರೆ ನಮ್ಮನ್ನು ಪ್ಲೇ ಹೋಮಿಗೆ ಹಾಕಿದ್ರೆ ನಾವು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕ್ತೇವೆ ಅಂತ. ಬೆಳೆದ ಮೇಲೆ ನಾವು ಕೊಟ್ಟದ್ದನ್ನು ನಮ್ಗೆ ವಾಪಸ್ ಕೊಡ್ತಾರೆ, ನಾವೇನು ಮಾಡ್ಲಿಕ್ಕೆ ಆಗಲ್ಲ.
ನಾವು ಒಂದು ದಿವಸ ವೃದ್ಧರಾಗ್ತೇವೆ ಅಂತ ಎಚ್ಚರ ಬೇಕು. ಮಕ್ಕಳಿಗೆ ಇವತ್ತೇನು ಅಂದ್ರೆ ದೊಡ್ಡವ್ರ ಹತ್ರ ಉಡಾಫೆ ಮಾತಾಡ್ತಾರೆ, ಯಾಕೆಂದ್ರೆ ಅವರಿಗೆ ಆ ತರ ಒಂದು ಗೌರವ ಕೊಟ್ಟು ಮಾತಾಡಿಸ್ಬೇಕು ಅಂತ. ನಾವೇ ದೊಡ್ಡವರು, ನಮ್ಮ ದೊಡ್ಡವರನ್ನ ಮಾತಾಡಿಸುವುದಿಲ್ಲ ಅಂತಂದ್ಮೇಲೆ ಅವರಿಗೂ ಅದೇ ಅನಿಸುತ್ತೆ. ನಿಮ್ ಕಥೆ ಗೊತ್ತಿರ್ಬೋದು, ಯಾವುದೋ ಒಂದು ಮನೆಯಲ್ಲಿ ತಂದೆ ತಾಯಿಗಳನ್ನ ಹೊರಗೆ ಕೂಡಿಸಿರ್ತಾರೆ, ತಟ್ಟೆ ಇಟ್ಟಿರ್ತಾರೆ, ಆ ತಾ ಮಗು ಹಾಗೆ ನೋಡ್ತಾ ಇರುತ್ತೆ. ಒಂದು ದಿವಸ ಅವರಿಬ್ರು ತೀರ್ಕೊಳ್ತಾರೆ, ಆ ತಟ್ಟೆಯನ್ನ ಹೊದಿಕೆಯನ್ನ ಸೀದ ತಗೊಂಡೋಗಿ ಅಟ್ಟದಲ್ಲಿಡುತ್ತೆ. ಯಾಕೆ ಅಂತ ಕೇಳಿದ್ರೆ ಆ ಮಗು ಹೇಳುತ್ತೆ, ನಾಳೆ ನೀವು ವೃದ್ಧರಾದಾಗ ನಿಮ್ಮನ್ನ ಅಲ್ಲೇ ಮಲಗಿಸ್ಬೇಕಲ್ಲ, ಅದು ಸಂಪ್ರದಾಯ ಅಂತ. ಅದರ ಪ್ರಕಾರ ನಮ್ ಮಾಡಿದ್ದು ನಮಗೆ ವಾಪಸ್ ಬರುತ್ತೆ. ಈ ಎಚ್ಚರದಲ್ಲಿ ನಮ್ಮ ಮನೆಯ ಹಿರಿಯರನ್ನ ನಾವು ಪ್ರೀತಿಯಿಂದ ನೋಡ್ಕೊಳ್ಳೋದನ್ನು ಕಲಿಸಿದ್ರೆ ಮಕ್ಕಳು ನೋಡಿ ಕಲಿತಾರೆ. ನಾವೇನ್ ಅನ್ಕೊಂಡಿದ್ದೀವಿ ಅಂದ್ರೆ ಮಕ್ಕಳಿಗೆ ನಾವೆಲ್ಲ ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೋಸ್ಕರ ದೊಡ್ಡ ಶಾಲೆಗೆ ಹಾಕಿದ್ದೀವಿ ಅಂತ. ಶಾಲೆಯಿಂದ ಮಕ್ಕಳು ಏನೂ ಕಲಿಯುವುದಿಲ್ಲ, ಶಾಲೆಯಿಂದ ಕಲಿಯುವುದು ಸರ್ಟಿಫಿಕೇಟ್ ಮಾತ್ರ. ಕೆಲಸಕ್ಕೆ ಹೋಗ್ಲಿಕ್ಕೆ ಹೊಟ್ಟೆ ಹೊರಿಲಿಕ್ಕೆ ಬೇಕಾದ ವಿದ್ಯೆ ಸಿಗುತ್ತೆ. ಸಿಗುವ ನಿಜವಾದ ಸಂಸ್ಕಾರ ಮನೆಯಿಂದಲೇನೆ. ಆ ಸಂಸ್ಕಾರ ನಾವು ಕೊಡ್ಲಿಕ್ಕೋಸ್ಕರ ನಮ್ಮ ಮನೆಯ ಪರಿಸರವನ್ನ ಎಷ್ಟು ಸಂಸ್ಕೃತಿಯುಕ್ತವನ್ನಾಗಿಸ್ತೇವೋ ಅಷ್ಟು ನಾಳೆಯ ದಿನಗಳು ನಮಗೆ ಸುಖವಾಗಿರುತ್ತೆ. ಇವತ್ತು ಎಷ್ಟು ಎಷ್ಟು ನಾವು ಹಾಳು ಮಾಡ್ತಾ ಹೋಗ್ತೇವೋ ನಾಳೆ ಅದಷ್ಟು ಅಷ್ಟು ಮತ್ತಷ್ಟು ಹೊಲೆಗೆಡ್ತಾ ಹೋಗುತ್ತೆ. ಅದಕ್ಕೆ ನಾವೇ ಕಾರಣ ಆಗಿ ದುಃಖ ಪಡುವುದಕ್ಕೆ ಮತ್ತೆ ವ್ಯಥೆ ಪಡುವುದಕ್ಕೆ ಅರ್ಥ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಶ್ವೇತಕೇತುವಿನ ಕಥೆ, ರೈಭ್ಯನ ಕಥೆ, ಉಪಮನ್ಯುವಿನ ಕಥೆ, ಪುರಾಣದಲ್ಲಿ ಉಪನಿಷತ್ತುಗಳಲ್ಲಿ ಎಷ್ಟು ಕಥೆಗಳು ಬರ್ತವೆ. ಯಾವುದೇ ಇವತ್ತು ವಿದ್ಯೆ ಅಂತ ಅನ್ನೋದು ನಾವು ಫೀಸ್ ಕಟ್ಟಿದ್ದಕ್ಕೆ ಬರಬೇಕು ಅಂತ ಅನ್ನುವ ಸ್ಥಿತಿಯಲ್ಲಿದೆ. ಅವರಿಗೇನು ಅಂದರೆ ಗುರುಗಳ ಜೊತೆಗೆ ಚೆನ್ನಾಗಿ ಹೊಂದಾಣಿಕೆ ಮಾಡಿ, ಗುರುಗಳಿಂದ ಕೇವಲ ಪಾಠ ಕಲಿಯುವುದಲ್ಲ, ಹಿಂದೆ ಗುರುಗಳನ್ನು ನೋಡಿ ಕಲಿಯುವುದು. ಮನೆಯಲ್ಲೂ ತಂದೆ ತಾಯಿಗಳನ್ನು ನೋಡಿ ಕಲಿತಾರೆ, ಹೇಗೋ ಹಾಗೆ ಗುರುಕುಲದಲ್ಲಿ ಗುರುಗಳು ನಡ್ಕೊಳ್ಳುವ ರೀತಿಯನ್ನು ನೋಡಿ ಕಲಿತಾರೆ. ಕೆಲವು ಸರ್ತಿ ಗುರುಗಳ ಮಾತಾಡುವ ಸ್ಟೈಲು, ಗುರುಗಳು ನೋಟ್ಸ್ ಮಾಡುವ ಸ್ಟೈಲು, ಗುರುಗಳು ಏನೋ ಒಂದು ಹೇಳುವ ಸ್ಟೈಲು, ಇದನ್ನೆಲ್ಲ ಮಕ್ಕಳು ನಿಧಾನಕ್ಕೆ ಅದನ್ನು ಅಭ್ಯಾಸ ಮಾಡುತ್ತಾರೆ. ಆದರೆ ಅದು ಹೆಚ್ಚು ಸಂಪರ್ಕ ಸಿಗುವುದಿಲ್ಲ, ಅದನ್ನ 4 ದಿವಸ ಆದಮೇಲೆ ತಾನಾಗಿ ಅದು ನಿಂತು ಹೋಗ್ಬಿಡುತ್ತೆ. ಆ ಬಲಯುತವಾದ ಸಂಬಂಧ ಬೆಳೆಯುವುದಕ್ಕೆ ಬೇಕಾಗುವ ಹಾಗೆ ನಾವು ಶಿಕ್ಷಣದ ಪರಿಸರವನ್ನು ರೂಪಿಸಬೇಕು ಅಂತ ಅನ್ನೋದು ನಮ್ಮ ಇವತ್ತಿನ ಸದ್ಯದ ಕಾಳಜಿ. ಅದನ್ನು ನಾವು ಮಾಡದೇ ಇದ್ರೆ ಅದರ ಕೆಟ್ಟ ಪರಿಣಾಮವನ್ನು ನಾವು ಈಗ ನೋಡ್ತಾ ಇದ್ದೇವೆ, ಇನ್ನೂ ಹೆಚ್ಚಿನ ಪರಿಣಾಮದಲ್ಲಿ ನಾವು ನೋಡಬೇಕಾಗತ್ತೆ ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಇಷ್ಟು ಹೊತ್ತು ಮಕ್ಕಳಿಗೆ ನಾವು ಯಾವ ರೀತಿಯಿಂದ ಇದೇನು ಹೇಳಿ ಮುಗಿಸಿದ ತಕ್ಷಣ ನಾಳೆ ಬದಲಾಗುತ್ತೆ ಅಂತಲ್ಲ, ನಾವು ಕಾರ್ಯಪ್ರವೃತ್ತರಾದರೆ ಮಾತ್ರ ಆಗುತ್ತೆ. ಒಂದು ಕೆಲಸ ಆಗಬೇಕಾದ್ರೆ 3 ಬೇಕು ಅಂತ ಹೇಳ್ತಾರೆ. ಒಂದು ತಿಳುವಳಿಕೆ, ಆಮೇಲೆ ಇಷ್ಟ ಇಚ್ಛೆ ಇರಬೇಕು, ಆಮೇಲೆ ಕ್ರಿಯೆ ಆಗಬೇಕು. ಗೊತ್ತಿದ್ರೂ ಕೆಲಸ ಆಗುದಿಲ್ಲ, ಇಷ್ಟ ಇದ್ರೂ ಕೆಲಸ ಆಗುದಿಲ್ಲ, ಮಾಡಿದ್ರೆ ಕೆಲಸ ಆಗುತ್ತೆ. ಮಾಡುವಾಗ ಇಷ್ಟ ಇದ್ರೆ ಮಾತ್ರ ಚೆನ್ನಾಗಾಗುತ್ತೆ, ಗೊತ್ತಿದ್ರೆ ಸರಿಯಾಗುತ್ತೆ. ಹಾಗಾಗಿ ನಮಗೆ ಜ್ಞಾನ, ತಿಳುವಳಿಕೆ, ತಿಳುವಳಿಕೆಯಿಂದ ಏನ್ ಮಾಡಬೇಕು ಅನ್ನೋದ್ರ ಇಷ್ಟ ಇಚ್ಛೆ, ಇಚ್ಛೆಯಿಂದ ಕೃತಿ, ಈ 3 ಇದ್ದಾಗ ಕೆಲಸ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ನಡೆಯುವುದಕ್ಕೆ ನಮಗೆ ಆತ್ಮಿಕವಾದ ಶಕ್ತಿಯನ್ನು ಕೊಟ್ಟು ಗುರುಗಳ ಪರಂಪರೆ ಮತ್ತು ದೈವಿಕ ಪರಂಪರೆ ನಮ್ಮನ್ನು ರಕ್ಷಿಸಲಿ. ನಮ್ಮ ಹಿರಿಯ ಋಷಿಗಳು ನಮ್ಮಲ್ಲಿ ಜೆನೆಟಿಕ್ ಫೋರ್ಸ್ ಅನ್ನು ಬಿಟ್ಟು ಹೋಗಿದ್ದಾರೆ, ನಾವೇನು ಹೊಸದಾಗಿ ಗೇನ್ ಮಾಡಿದ್ದಲ್ಲ, ಅವರ ರಕ್ತ ಸಂಬಂಧದಿಂದಲೇ ಬಂದದ್ರೂ ನಾನು 4 ಶ್ಲೋಕಗಳನ್ನು ತಕ್ಷಣ ಕಲಿತ ತಕ್ಷಣ ಬಂದುಬಿಡುತ್ತೆ. ವಿದೇಶದವರಿಗೆ ನಾವು ಹೇಳಲಿಕ್ಕೆ ಕಷ್ಟಪಟ್ಟರೆ ಅವ್ರಿಗೆ ಹೇಳಲಿಕ್ಕೆ ಬರುವುದಿಲ್ಲ. ನಮ್ಗೆ ಈ ಮಣ್ಣಿನಲ್ಲೇ ಒಂದು ಗುಣ ಇದೆ, ನಾವು ಬಾಯಿ ತೆಗೆದ್ರೆ ಆ ಶ್ಲೋಕ ಉಚ್ಚಾರಣೆ ಮಾಡಲಿಕ್ಕೆ ನಾಲಿಗೆಯಲ್ಲಿ ಅಂತಹ ಒಂದು ಸ್ವಚ್ಛತೆ ಇದೆ. ಅದು ನಮ್ಮ ಹಿಂದಿನ ಋಷಿಗಳಿಂದ ಗೋತ್ರದಿಂದ ಬಂದಂತಹ ಸಂಪತ್ತು, ಅಷ್ಟು ಸಂಪತ್ತು ರೆಡಿ ಇದೆ, ಅದನ್ನು ನಾವು ಬಳಸಿದ್ರೆ ಮಾತ್ರ ಸಾಕು. ಅಂತಹ ಜಾಗ ನಮಗೆ ಬೇಕಾದಷ್ಟು ಇದೆ, ಇನ್ನೂ ಹಾಳಾಗಿಲ್ಲ. ಅಂತಹ ಪರಿಸರನ ನಾವು ಬಳಸಿಕೊಂಡ್ರೆ ನಾವು ನಮ್ಮ ಹಿರಿಯರಿಗೆ ಋಣ ತೀರಿಸುವಂತಹ ಒಂದು ಜವಾಬ್ದಾರಿಯನ್ನ ನಿರ್ವಹಿಸಿದಂತಹ ಪುಣ್ಯಕ್ಕೆ ಪಾತ್ರರಾಗ್ತೇವೆ. ಹಾಗೆ ಪಾತ್ರರಾಗುವ ಶಕ್ತಿಯನ್ನ ನಮಗೆ ಇಂತಹ ಪರಿಸರದಲ್ಲಿ ಬೇಕಾದಷ್ಟು ಒದಗಿಸಿಕೊಟ್ಟದ್ದನ್ನು ನಾವು ನೋಡ್ತೇವೆ. ಎಲ್ಲ ರೀತಿಯಾದ ಶಿಕ್ಷಣವನ್ನು ಗುರುಕುಲದಲ್ಲಿ ಕೊಟ್ಟು ಅದರ ಜೊತೆಗೆ ಸಂಸ್ಕೃತಿಯನ್ನ ಹೇಳಿದರೆ ಆಗ ನಮ್ಮ ದೇಶ ಸುಸಂಸ್ಕೃತವಾಗುತ್ತೆ. ದೇವರೂ ಬೇಕು, ದೇಶವೂ ಬೇಕು, ದೇಹವೂ ಬೇಕು, ಇದು 3 ಬೇಕು. ಇದು 3 ಇದ್ರೆ ಮಾತ್ರ ಪರಿಪೂರ್ಣತೆ. ಇದರಲ್ಲಿ ಒಂದಿಲ್ಲ ಅಂದ್ರೂ ನಾವು ದೇವರನ್ನ ನಂಬ್ತೇನೆ, ನಮ್ಮ ದೇಶವೇ ಇಲ್ಲ ಅಂದ್ರೆ ಏನ್ ಮಾಡುದು? ನಾವು ನಮ್ಮವರು ಅಂತ ಹೇಳ್ಕೊಳ್ಲಿಕ್ಕೆ, ನಮ್ಮ ಧರ್ಮದ ರಕ್ಷಣೆಗೆ ದೇಶವಿಲ್ಲ ಅಂದ್ರೆ ದೇವರ ಬಗ್ಗೆ ಮಾತಾಡ್ಲಿಕ್ಕೆ ಎಲ್ಲಿ ಅವಕಾಶ ಆಗುತ್ತೆ? ಅದಾಗಿ ದೇವರ ಚಿಂತನೆಗೆ ದೇಶ ಬೇಕು, ದೇಶದ ರಕ್ಷಣೆಗೆ ದೇಹ ಬೇಕು. ಇದೆಲ್ಲವೂ ಇರುವ ಹಾಗಿನ ಶಿಕ್ಷಣ ಮೊದಲು ಸಿಗಬೇಕು. ಅಂತಹ ಒಂದು ಪ್ರಯತ್ನವನ್ನ ಮಾಡುವುದಕ್ಕೆ ನಾವೆಲ್ಲರೂ ಸಂಕಲ್ಪವನ್ನು ಮಾಡೋಣ ಅಂತ ಹೇಳ್ತಾ ಹೊಸ ವರ್ಷದ ಶುಭಾಶಯವನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.